ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪ್ರಗತಿ ಪರಿಶೀಲನಾ ಸಭೆಯೊಂದನ್ನು ನಡೆಸಿದ್ದಾರೆ. ಅಲ್ಲದೆ ದಸರಾ ಹಬ್ಬಕ್ಕೆ ಬೇಕಾದಂತಹ ಅಥವಾ ದಸರಾ ಉತ್ಸವಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದರ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ ಈ ಒಂದು ದಸರಾದಲ್ಲಿ ಯಾವೆಲ್ಲ ವಿಶೇಷತೆಗಳಿರುತ್ತವೆ, ಈ ಹಿಂದೆ ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವು ಅನ್ನೋದರ ವಿವರಣೆ ಕೂಡ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಮಾತಾಡ್ತಾರೆ, ಯಾವೆಲ್ಲ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನೋಡೋಣ. ನಮಸ್ಕಾರ. ಈ ದಿನ ದಿನಾಂಕ 20ರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅವ್ರಿಗೂ ಸಹ ಸ್ವಾಗತ ಕೋರುತ್ತೇನೆ. ಚಾಮರಾಜ 2ನೇ ತಾರೀಕು ಬರ್ತೇನೆ ಸಾಯಂಕಾಲ. 3ನೇ ತಾರೀಕು ದಸರಾ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ. ಅವತ್ತು ಎಕ್ಸಿಬಿಷನ್ ಉದ್ಘಾಟನೆ, ಸ್ಪೋರ್ಟ್ಸ್ ಇದಕ್ಕೆ ಅದು ಮತ್ತು ಕುಸ್ತಿ, ಅರಮನೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಉದ್ಘಾಟನೆ ಆಗ್ತದೆ. ಮತ್ತು ಸಿನಿಮಾ ಉತ್ಸವ, ಸಾಹಿತ್ಯ ಕವಿಗೋಷ್ಠಿ ಇವೆಲ್ಲವೂ ಕೂಡ ನಡೀತದೆ. ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅನೇಕ ಮೀಟಿಂಗ್ಗಳನ್ನು ಮಾಡಿ ತಗೊಂಡಿದ್ದಾರೆ. ಈ ಸಾರಿ ನಿಮಗೆಲ್ಲ ಗೊತ್ತಿದೆ, ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡ್ತಾರೆ. ಸೊ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ದಸರಾ ಈ ಸಾರಿ ಭಾಳ ಚೆನ್ನಾಗಾಗಬೇಕು, ಜನರ ಉತ್ಸವದ ರೀತಿ ಆಗಬೇಕು, ಜನರ ಉತ್ಸವದ ರೀತಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ನವರಿಗೆ, ಮತ್ತು ಪ್ರವಾಸೋದ್ಯಮ ಇಲಾಖೆಯವರಿಗೆ, ಮತ್ತು ಕಾರ್ಪೊರೇಷನ್ನವ್ರಿಗೆ, ಮತ್ತು ಮೂಡಾದವ್ರಿಗೆ, ಇವರೆಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಗಳನ್ನು